ಬಾಯಿ ಆರೋಗ್ಯದಲ್ಲಿ ಹಲ್ಲಿನಲ್ಲಿ ತೊಂದರೆ ಕಾಣಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಬಹಳ ಕಾಮನ್ ಆಗಿ ಕಾಣುವಂಥದ್ದು ದಂತಕ್ಷಯ ಅಂದರೆ ಡೆಂಟಲ್ ಕ್ಯಾವಿಟೀಸ್. ಇದು ಉಂಟಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾವು ತಿಂದ ಆಹಾರ ಪದಾರ್ಥಗಳು ಬಾಯಿಯಲ್ಲಿ ಅಥವಾ ಹಲ್ಲಿನ ಮೇಲೆ ಹೆಚ್ಚಿನ ಸಮಯ ಅದು ಉಳಿದುಕೊಂಡ್ರೆ ಅದರಿಂದ ಅದರ ಮೇಲೆ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಆ್ಯಕ್ಟ್ ಆಗಿ ಅದು ಉಂಟು ಮಾಡುವಂತಹ ಆ್ಯಸಿಡ್ ಪದಾರ್ಥದಿಂದ ಹಲ್ಲಿನ ಮಿನರಲ್ ಕಂಟೆಂಟ್ ಅಂದರೆ ಖನಿಜಾಂಶ ಕರಗಿ ಹೋಗ್ತದೆ. ಇದರಿಂದ ದಂತಕ್ಷಯ ಉಂಟಾಗುವಂಥದ್ದು. ಇದು ಹಲ್ಲಿನ ಮೇಲ್ಪದರಗಳಲ್ಲಿ ಇರಬೇಕಿದ್ರೆ, ಎನಾಮೆಲ್ ಪದರ ಅಥವಾ ಡೆಂಟಿನ್ ಪದರಗಳಲ್ಲಿ ಇರಬೇಕಿದ್ರೆ, ಅಷ್ಟೇ ಜಾಗದಲ್ಲಿ ಹಲ್ಲಿನ ಕ್ಯಾವಿಟಿ ಇದ್ದರೆ ಅದಕ್ಕೆ ನಾವು ಡೆಂಟಲ್ ಸಿಮೆಂಟ್ಸ್ ಅಂತೇಳಿ ಬೇರೆ ಬೇರೆ ರೀತಿಯಾದ ಹಲ್ಲಿನ ಸಿಮೆಂಟ್ ತುಂಬುದು ಅಂತೇಳಿ ಕೇಳಿರ್ಬೋದು, ಅಂತಹ ಚಿಕಿತ್ಸೆಯನ್ನು ಮಾಡಿ ಸರಿಪಡಿಸ್ಬೋದು. ಯಾವಾಗ ಇದು ಹಲ್ಲಿನ ಪಲ್ಪ್ ಪದರದಕ್ಕೆ ತನಕ ಎಕ್ಸ್ಟೆಂಡ್ ಆಗ್ತದೋ ಅವಾಗ ಅದು ಹಲ್ಲಿನ ಒಳಗಡೆ ಇರುವಂತಹ ಬ್ಲಡ್ ವೆಸಲ್ ಮತ್ತು ನೋವುಗಳಿಗೆ ಅದು ಎಫೆಕ್ಟ್ ಆದಾಗ ಹಲ್ಲಿನಲ್ಲಿ ಹೆಚ್ಚಿನ ಅಲ್ಲಿ ನೋವು ಕಾಣಿಸ್ಕೊಳ್ತದೆ. ಆ ಸಂದರ್ಭದಲ್ಲಿ ನಾವು ಬರೀ ಹಲ್ಲಿನ ಸಿಮೆಂಟ್ ಹಾಕಿ ಅದನ್ನು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆವಾಗ ನಾವು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟನ್ನು ಮಾಡಿ ಹಲ್ಲಿಗೆ ಬರುವಂತಹ ನರ ಸಪ್ಲೈ ಮತ್ತು ಬ್ಲಡ್ ಸಪ್ಲೈಯನ್ನು ನಾವು ಕಟ್ ಮಾಡಿ ಬೇರಿನ ಒಳಗೆ ಒಂದು ಫಿಲ್ಲಿಂಗ್ ಮಾಡಿ ಮತ್ತೆ ಹಲ್ಲಿಗೆ ಫಿಲ್ಲಿಂಗ್ ಮಾಡಿ ಹಲ್ಲಿಗೆ ಕ್ಯಾಪ್ ಹಾಕಿ ನಾವು ಹಲ್ಲನ್ನು ರೆಸ್ಟೋರ್ ಮಾಡಬೇಕಾಗ್ತದೆ. ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದರೆ, ನಿರ್ಲಕ್ಷ್ಯ ಮಾಡಿ ಅದು ಒಳಗಿನ ಬಲ್ಪ್ ಪದರಕ್ಕೂ ಮೀರಿ ಒಳಗಡೆ ತನಕ ರೀಚಾಗಿ ಹಲ್ಲಿನ ಸ್ಟ್ರಕ್ಚರೇ ಒಂದು ಕಂಪ್ಲೀಟಾಗಿ ಗ್ರಾಸ್ ಆಗಿ ಡಿಸ್ಟ್ರಕ್ಟ್ ಆಗುವಂತಹ ಸಾಧ್ಯತೆ ಇರ್ತದೆ. ಅಂದರೆ ಹುಳುಕು ಉಂಟಾಗಿ ಹುಳುಕು ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾದಾಗ ಹಲ್ಲಿನ ಮೇಲ್ಪದರವೇ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುವಂತಹ ನಾಶ ಆಗುವಂತಹ ಚಾನ್ಸಸ್ ಇರ್ತದೆ. ಆವಾಗ ನಾವು ಮುಂದಿನ ಚಿಕಿತ್ಸೆ ಅದಕ್ಕೇನು ಅಂತೇಳಿದರೆ ಹಲ್ಲನ್ನು ತೆಗಿಬೇಕಾಗ್ತದೆ. ಹಾಗೆ ಹಲ್ಲನ್ನು ತೆಗಿಲಿಕ್ಕೆ ಒಂದು ಇದೊಂದು ಕಾರಣ ಆಗ್ತದೆ. ಯಾವಾಗ ದಂತಕ್ಷಯ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಹಲ್ಲಿಗೆ ಎಫೆಕ್ಟ್ ಆಗ್ತದೋ ಆವಾಗ ನಾವು ಕಡೆಗೆ ಅದಕ್ಕೆ ಯಾವುದೇ ರೀತಿಯಾದ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಆಗದೇ ಇರುವಾಗ ಹಲ್ಲನ್ನು ತೆಗೆಯುವಂತಹ ಸಂದರ್ಭ ಬರ್ತದೆ. ಮುಂದೆ ಇನ್ನೊಂದು ಪರಿಸ್ಥಿತಿ ಯಾವುದು ಅಂತ ಹೇಳಿದರೆ, ಹಲ್ಲಿನ ಸಪೋರ್ಟಿಂಗ್ ಸಿಸ್ಟಮ್, ನಾನು ಆಗಲೇ ಹೇಳಿದಾಗೆ ಹಲ್ಲಿನ ಸಪೋರ್ಟಿಂಗ್ ಸಿಸ್ಟಮ್, ಹಲ್ಲಿನ ಸುತ್ತ ಇರುವಂತಹ ದವಡೆಯ ಮೂಳೆ ಮತ್ತು ಪೆರಿಡಾಂಟಲ್ ಲಿಗಮೆಂಟ್ ಅಂತ ಹೇಳುವಂತಹ ಒಂದು ಪದರ, ಇದು ಯಾವಾಗ ವೀಕ್ ಆಗ್ತಾ ಹೋಗುತ್ತೋ ಅವಾಗ ಹಲ್ಲು ಅಲ್ಗಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಕೂಡ ನಾವು ಹಲ್ಲನ್ನು ತೆಗಿಬೇಕಾಗ್ತದೆ. ಇದು ಏಜ್ ಫ್ಯಾಕ್ಟರಲ್ಲಿ ಹಲ್ಲು ಬಿದ್ದು ಹೋಗುವಂಥದ್ದು ಅಥವಾ ಈ ರೀತಿಯಾದ ಮಾತುಗಳು ಕೂಡ ಇದೆ. ಆದರೆ ಏಜ್ ಆದಾಗೆ ಹಲ್ಲುಗಳು ಹಾಳಾಗೋದು ಯಾಕೆಂತ ಹೇಳಿದರೆ, ಹಲ್ಲಿನ ಶುಚಿತ್ವವನ್ನು ನಾವು ಕಾಪಾಡಿದರೆ, ಹಲ್ಲಿನ ಆರೋಗ್ಯವನ್ನು ಕಾಪಾಡಿದರೆ, ಒಬ್ಬ ಮನುಷ್ಯನಿಗೆ ಅವನ ಹಲ್ಲು ಹುಟ್ಟಿದ ಸಮಯದಿಂದ ಅವರ ಜೀವ ಇರುವ ಸಮಯ ತನಕ ಕೂಡ ಎಲ್ಲ ಹಲ್ಲುಗಳು ಇರುವಂತಹ ಪ್ರಮೇಯಗಳು ಕೂಡ ಇದೆ. ಹಾಗಾಗಿ ಹಲ್ಲಿನನ್ನು ಮತ್ತು ಬಾಯಿ ಆರೋಗ್ಯವನ್ನು ಮೇಂಟೆನೆನ್ಸ್ ಮಾಡೋದು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆ ಒಸಡಿನ ಆರೋಗ್ಯ ಕಾಪಾಡಲಿಕ್ಕೆ ಮಾಡಬೇಕಾದಂತಹ ಕಾರ್ಯಗಳೇನಂತ ಹೇಳಿದರೆ, ಬಾಯಿಯ ಶುಚಿತ್ವವನ್ನು ಕಾಪಾಡುವಂಥದ್ದು. ಬಾಯಿಯ ಶುಚಿತ್ವವನ್ನು ಕಾಪಾಡಿದರೆ ದಂತಕ್ಷಯ ಆಗುವುದನ್ನು ಕೂಡ ತಡಿಬಹುದು, ಒಸಡಿನಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು ಕೂಡ ತಡಿಬಹುದು. ಈಗ ಒಂದು ವೇಳೆ ಕಾರಣಾಂತರಗಳಿಂದ ಹಲ್ಲನ್ನು ತೆಗಿಬೇಕಾಯಿತು ಅಂತ ಹೇಳಿದರೆ, ಅಥವಾ ಒಂದು ಹಲ್ಲು ಒಬ್ಬರು ಕಳ್ಕೊಂಡ್ರೆ ಆ ಜಾಗಕ್ಕೆ ಏನು ಮಾಡಬೇಕು, ಅದನ್ನು ಹಲ್ಲನ್ನು ರಿಪ್ಲೇಸ್ಮೆಂಟ್ ಮಾಡಲೇಬೇಕಾ, ಹಲ್ಲು ರಿಪ್ಲೇಸ್ ಮಾಡದೆ ಬಾಕಿ ಉಳಿದಿರೋ ಹಲ್ಲುಗಳಲ್ಲಿ ನಮ್ಮ ಕೆಲಸ ಆಗೋದಿಲ್ವೋ, ನಮಗೆ ಊಟ ತಿಂಡಿ ಮಾಡಲಿಕ್ಕೆ ಆಗೋದಿಲ್ವೋ ಅಂತ ಹೇಳಿ ಪ್ರಶ್ನೆಗಳು ಮನಸ್ಸಿಗೆ ಬರ್ಬೋದು. ನೀವೇ ಯೋಚನೆ ಮಾಡಿ, ಒಂದು ಒಬ್ಬ ಮನುಷ್ಯ ಎದುರಿನ ಹಲ್ಲು ಬಾಯಿಯಲ್ಲಿ ನಾವು ಸ್ಮೈಲ್ ಮಾಡುವಂತಹ ಅಥವಾ ನಕ್ಕಾಗ ಎದುರೇ ಕಾಣುವಂತಹ ಒಂದೆರಡು ಹಲ್ಲುಗಳನ್ನು ಕಳೆದುಕೊಂಡ್ರೆ ಅವನಿಗೆ ಸಾಮಾಜಿಕವಾಗಿ ಎಷ್ಟೊಂದು ತೊಂದರೆಗಳು ಉಂಟಾಗ್ಬೋದು, ಸಾಮಾಜಿಕವಾಗಿ ಬೆರೆಯಲು ಕೂಡ ಒಂದು ಸ್ವಲ್ಪ ಹಿಂಜರಿಕೆ ಆಗ್ಬೋದು. ಹಾಗಾಗಿ ಎದುರಿಗಿನ ಹಲ್ಲು ಹೋದಾಗ ಹೆಚ್ಚಾಗಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಜನ ತನ್ನಿಂತಾನೆ ಮುಂದೆ ಬರ್ತಾರೆ. ಆದರೆ ಬಾಯಿಯಲ್ಲಿ ಹಿಂದಿನ ಹಲ್ಲುಗಳು ಅಂದರೆ ದವಡೆ ಹಲ್ಲುಗಳು ಹೋದಾಗ ಕೆಲವೊಮ್ಮೆ ಜನರು ಅದನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಅದು ನಿರ್ಲಕ್ಷ್ಯ ಮಾಡುವಂಥದ್ದು ಸರಿಯೋ ಅಲ್ಲ, ಖಂಡಿತವಾಗಿ ತಪ್ಪು. ಒಂದು ಹಲ್ಲು ಹೋದಾಗ ಏನಾಗ್ತದೆ ಅಂತ ಹೇಳಿದರೆ, ಅದರ ಸುತ್ತ ಇರುವಂತಹ ಮೂಳೆ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಹಲ್ಲಿನ ಸುತ್ತ ಇರುವಂತಹ ಮೂಳೆ ಹಲ್ಲು ಇರುವ ತನಕ ಮಾತ್ರ ಅದು ಇರುವಂಥದ್ದು. ಹಲ್ಲು ಇಲ್ಲದ ಕೂಡಲೇ ಅಲ್ಲಿ ಅದರ ಸುತ್ತ ಇರುವಂತಹ ಮೂಳೆ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನೊಂದೇನು ತೊಂದರೆ ಆಗ್ತದೆ ಅಂತ ಹೇಳಿದರೆ, ಹಲ್ಲುಗಳ ಫಂಕ್ಷನ್ ಅದೊಂದು ಹಾರ್ಮೋನಿಯಲ್ಲಿ ಆಗುವಂಥದ್ದು. ಅಂದರೆ ಮೇಲೆ ಮತ್ತು ಕೆಳಗಡೆ ಹಲ್ಲುಗಳು ಒಂದು ಹಲ್ಲಿನ ಬಾಯಿಯ ಪರಿಪೂರ್ಣ ಫಂಕ್ಷನ್ಗೆ ಎಲ್ಲ ಹಲ್ಲುಗಳು ಮುಖ್ಯ. ಒಂದು ಹಲ್ಲು ಇಲ್ಲದಿದ್ದರೂ ಕೂಡ ತೊಂದರೆ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಪಕ್ಕದ ಒಂದು ಹಲ್ಲು ಹೋದರೆ ಅದರ ಪಕ್ಕದ ಹಲ್ಲು ಆ ಜಾಗಕ್ಕೆ ಬೆಂಡ್ ಆಗುವಂತಹ ಸಾಧ್ಯತೆ ಇರ್ತದೆ. ಯಾಕೆಂದರೆ ಆ ಜಾಗವನ್ನು ಕ್ಲೋಸ್ ಮಾಡುವಂತಹ ಒಂದು ಟೆಂಡೆನ್ಸಿ ನಮ್ಮ ಬಾಡಿಗಿದೆ. ಆ ಒಂದು ಹಲ್ಲು ಇಲ್ಲದ ಕೂಡಲೇ ಆ ಜಾಗವನ್ನು ಕ್ಲೋಸ್ ಮಾಡಲಿಕ್ಕೆ ಒಂದು ಪಕ್ಕದ ಹಲ್ಲು ಆ ಜಾಗಕ್ಕೆ ಬೆಂಡ್ ಆಗುವಂಥದ್ದು, ಇಲ್ಲ ಅದರ ಅಪೋಸಿಟ್ ಹಲ್ಲು ಮೇಲೆ ಅಥವಾ ಕೆಳಗಡೆನ ಹಲ್ಲು ಆ ಜಾಗಕ್ಕೆ ತನ್ನಿಂತಾಗಿ ಬರುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ಇಂತಹ ಒಂದು ಮೂಮೆಂಟ್ಸ್ಗಳು ಆಗುವಂತಹ ಸಾಧ್ಯತೆ ಇರುವ ಕಾರಣ, ತಾವು ಒಂದು ಹಲ್ಲನ್ನು ಕಳೆದುಕೊಂಡರೆ ಅದನ್ನು ರಿಪ್ಲೇಸ್ ಮಾಡದಿದ್ದರೆ ಪಕ್ಕದ ಹಲ್ಲು ಅಥವಾ ಅದರ ಮೇಲಿನ ಅಥವಾ ಕೆಳಗಿನ ಹಲ್ಲು ಅಲ್ಲಿ ಕೂಡ ಕ್ರಮೇಣ ತೊಂದರೆ ಉಂಟಾಗ್ತದೆ. ಹಾಗೆ ಒಂದು ಹಲ್ಲಿಗೆ ತಾವು
ಪಕ್ಕದ ಎರಡು ಹಲ್ಲುಗಳನ್ನು ಕೂಡ ಮುಂದೆ ಕಳೆದುಕೊಳ್ಳುವಂತಹ ಸಾಧ್ಯತೆ ಬರಬಹುದು. ಹಾಗೆ ಒಂದು ಹಲ್ಲು ಇಲ್ಲದ ಕೂಡಲೇ ಅದನ್ನು ರಿಪ್ಲೇಸ್ಮೆಂಟ್ ಮಾಡಲೇಬೇಕು. ಒಂದು ಹಲ್ಲು ಅಂತಲ್ಲ, ಸಾಧಾರಣ ಎಷ್ಟೇ ಹಲ್ಲುಗಳನ್ನ ತಾವು ಕಳೆದುಕೊಂಡ್ರೆ ಎಕ್ಸೆಪ್ಟ್ ವಿಸ್ಡಮ್ ಟೂತ್, ಅಂದರೆ ವಿಸ್ಡಮ್ ಟೂತ್ ಅಂದರೆ ಕಡೆಯದಾಗಿ ಬರುವಂತಹ ಹಲ್ಲು, ಥರ್ಡ್ ಮೋಲಾರ್ ಅಂತ ಹೇಳ್ತೇವೆ, ಅದನ್ನು ಕಳೆದುಕೊಂಡ್ರೆ ಅದು ಸಾಧಾರಣವಾಗಿ ಫಂಕ್ಷನ್ನಲ್ಲಿ ಅಂದರೆ ತಾವು ಆಹಾರ ಪಚನ ಕ್ರಿಯೆಯಲ್ಲಿ ಅದು ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾದ ಕಾರಣ ವಿಸ್ಡಮ್ ಟೂತ್ ಅಥವಾ ಥರ್ಡ್ ಮೋಲಾರನ್ನು ರಿಪ್ಲೇಸ್ ಮಾಡುವ ಅಗತ್ಯ ಇಲ್ಲ. ಅದಲ್ಲದೆ ಬೇರೆ ಯಾವುದೇ ಹಲ್ಲುಗಳನ್ನು ತಾವು ಬಾಯಲ್ಲಿ ಕಳೆದುಕೊಂಡ್ರೆ ಅದನ್ನು ರಿಪ್ಲೇಸ್ ಮಾಡೋದು ಬಹಳ ಮುಖ್ಯ ಆಗ್ತದೆ. ಒಂದು ಕಾರಣ ನಾನು ಆಲ್ರೆಡಿ ಹೇಳಿದಾಗ ಅದರ ಸುತ್ತ ಇರುವಂತಹ ಮೂಳೆ ಕರಗುವಂಥದ್ದು ಅಥವಾ ಅದರ ಪಕ್ಕದ ಹಲ್ಲುಗಳಿಗೆ ಉಂಟಾಗಬಹುದಂತಹ ತೊಂದರೆಗಳನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ತಾವು ಹಲ್ಲನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಮತ್ತು ಆ ಹಲ್ಲನ್ನು ರಿಪ್ಲೇಸ್ ಮಾಡೋದ್ರಿಂದ ತಮ್ಮ ನಾರ್ಮಲ್, ಈಗ ಒಂದು ಒಬ್ಬ ಮನುಷ್ಯನಿಗೆ ಒಂದು ಆಹಾರವನ್ನು ಕಡಿಲಿಕ್ಕೆ ಒಂದು ನಾರ್ಮಲ್ ಮ್ಯಾಸ್ಟಿಕೇಟ್ರಿ ಫೋರ್ಸ್ ಅಂತ ಹೇಳ್ತೇವೆ. ಸೊ ನಾವು ಹಲ್ಲುಗಳನ್ನು ಕಳೀತಾ ಹೋದಾಗೆ ನಮ್ಮ ಆಹಾರವನ್ನು ಕಡಿಯುವಂತಹ ಫೋರ್ಸ್ ಕೂಡ ಬಾಯಲ್ಲಿ ಸಾಧಾರಣ ಕಡಿಮೆ ಆಗ್ತದೆ. ಇದರಿಂದ ನಮಗೆ ಎಲ್ಲ ರೀತಿಯಾದ ಪೌಷ್ಟಿಕಯುಕ್ತ ಆಹಾರವನ್ನು ತಿನ್ನಲಿಕ್ಕೆ ಕಷ್ಟ ಆಗುವಂತಹ ಸಂದರ್ಭ ಬರ್ಬೋದು. ಹಾಗೆ ಹಲ್ಲುಗಳನ್ನು ಕಳೆದುಕೊಂಡರೆ ಬಹಳಷ್ಟು ತೊಂದರೆಗಳಿದೆ. ಒಂದು ಸಾಮಾಜಿಕವಾಗಿ ಬೆರೆಯಲು, ಮುಖದ ಸೌಂದರ್ಯ ವಿಷಯದಲ್ಲಿ ಹೀಗೆ ಇಂತಹ ತೊಂದರೆಗಳು ಬರ್ಬೋದು. ಇಲ್ಲ ನಮ್ಮ ಆರೋಗ್ಯದ ವಿಚಾರ ನೋಡ್ತಿದ್ರೆ ಪೌಷ್ಟಿಕಯುಕ್ತ ಆಹಾರವನ್ನು ಸರಿಯಾಗಿ ಜಗಿಯಲು ಸಾಧ್ಯವಾಗದೇ ಇರುವಂತಹ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗಾಗಿ ಒಂದು ಹಲ್ಲನ್ನು ಕಳೆದುಕೊಂಡ್ರೆ ಖಂಡಿತವಾಗಿ ಅದನ್ನು ರಿಪ್ಲೇಸ್ಮೆಂಟ್ ಮಾಡುವಂತಹ ಕಾರ್ಯಕ್ಕೆ ತಾವು ಯೋಚನೆ ಮಾಡಲೇಬೇಕು. ಮತ್ತು ಇಂದಿನ ಕಾಲದಲ್ಲಿ ಹಲ್ಲಿನ ರಿಪ್ಲೇಸ್ಮೆಂಟ್ ಮಾಡಲು ಬಹಳಷ್ಟು ವಿಧಗಳಿದೆ. ಮೊದಲಿನ ಕಾಲದಲ್ಲಿ ಆದರೆ ಹಲ್ಲಿನ ಸೆಟ್ ಮಾತ್ರ ಇತ್ತು. ಹಲ್ಲಿನ ಸೆಟ್ ಅಂತ ಹೇಳಿದ್ರೆ ಒಂದು ತೆಗೆದುಹಾಕಿ ಮಾಡುವಂಥ ಹಲ್ಲಿನ ಸೆಟ್ಟನ್ನು ತಾವು ನೋಡಿರ್ಬೋದು. ಅದರಲ್ಲಿ ಕೆಲವೊಂದು ತೊಂದರೆಗಳಿದೆ, ಅದನ್ನು ರಾತ್ರಿ ತೆಗೆದಿಡಬೇಕು, ಮತ್ತು ಕೆಲವೊಂದು ಬಾರಿ ಅದು ಅದರ ಬೇಕಾದಷ್ಟು ಮೂಳೆ ಸಪೋರ್ಟ್ ಇಲ್ಲದಿದ್ದರೆ ಕೆಲವೊಮ್ಮೆ ಅದು ಮಾತನಾಡುವಾಗ ನಗಾಡುವಾಗ ಆ ಹಲ್ಲಿನ ಸೆಟ್ ಬಾಯಿಂದ ಹೊರಗೆ ಬರುವಂತಹ ಕೆಲವೊಂದು ಸಂದರ್ಭ ಕೂಡ ಉಂಟಾಗ್ಬೋದು. ಹಾಗಾಗಿ ಇತ್ತೀಚೆಗೆ ಫಿಕ್ಸ್ಡ್ ರೀತಿಯಲ್ಲಿ ಕೂಡ ಹಲ್ಲನ್ನು ರಿಪ್ಲೇಸ್ ಮಾಡುವಂತಹ ವಿಧಗಳಿದೆ. ಬ್ರಿಡ್ಜ್ ಅಂತೇಳಿ ಮಾಡ್ತೇವೆ, ಅಂದರೆ ಪಕ್ಕದ ಒಂದು ಹಲ್ಲು ಇಲ್ಲ ಅಂತ ಹೇಳಿದರೆ ಪಕ್ಕದ ಎರಡು ಹಲ್ಲಿನ ಸಪೋರ್ಟ್ ತಗೊಂಡು ಮೂರು ಹಲ್ಲಿಗೆ ಹಲ್ಲಿನ ಕ್ಯಾಪ್ ಅಂತೇಳುವಂತಹ ಒಂದು ಹಲ್ಲಿನ ಕ್ಯಾಪ್ಗಳನ್ನು ಹಾಕಿ ನಾವು ಹಲ್ಲನ್ನು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಇಲ್ಲ ಇಂದಿನ ಮಾಡರ್ನ್ ಯುಗದಲ್ಲಿ ಇಂಪ್ಲಾಂಟ್ ಅಂತ ಹೇಳುವಂತಹ ಟ್ರೀಟ್ಮೆಂಟ್ ಕೂಡ ಇದೆ. ಅಂದರೆ ಇಂಪ್ಲಾಂಟ್ ಅಂತ ಹೇಳಿದ್ರೆ ಒಂದು ಸ್ಕ್ರೂ ತರಹದ ಒಂದು ಟೈಟೇನಿಯಂ ಪದಾರ್ಥದಿಂದ ಮಾಡಿದ ಒಂದು ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳುವಂಥ ಒಂದು ಚಿಕಿತ್ಸೆ ಇದೆ. ಅಂದರೆ ಆ ಸ್ಕ್ರೂ ತರಹದ ಒಂದು ಪದಾರ್ಥವನ್ನು ನಾವು ತಮ್ಮ ದವಡೆಯ ಒಳಗಡೆ ಹಾಕ್ತೇವೆ. ನಂತರ ಅದು ದವಡೆ ಮೂಳೆಗೆ ಕೂಡಿಕೊಂಡ ಮೇಲೆ ಅದರ ಮೇಲುಗಡೆ ಹಲ್ಲಿನ ಕ್ಯಾಪನ್ನು ಹಾಕಿ ಕೂಡ ಹಲ್ಲನ್ನು ರಿಪ್ಲೇಸ್ಮೆಂಟ್ ಮಾಡ್ಬೋದು. ಹೀಗೆ ವಿವಿಧ ರೀತಿಯಲ್ಲಿ ಹಲ್ಲಿನ ರಿಪ್ಲೇಸ್ಮೆಂಟ್ ಮಾಡುವಂತಹ ವಿಧಗಳು ಇಂದು ದಂತಶಾಸ್ತ್ರದಲ್ಲಿ ಲಭ್ಯವಿದ್ದು ತಾವುಗಳು ಇಂತಹ ಚಿಕಿತ್ಸೆಯನ್ನು ಪಡೆದುಕೊಂಡರೆ ತಮ್ಮ ಜೀವನ ಖಂಡಿತವಾಗಿ ಕೂಡ ಸುಖಮಯ ಆಗ್ತದೆ ಅಂತೇಳಿ ಹೇಳ್ಬೋದು.